ಆತ್ಮೀಯ ಗಗನಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಕಥೆಯನ್ನು ಹೇಳುತ್ತಾ ಇದೆ. ಅದು ಪರಿಪೂರ್ಣವಾಗಲು ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತದೆ. ಇಂದು ವಿಶೇಷವಾಗಿ ಹೇಳುವುದೇನೆಂದರೆ, ಇದೇ ತಿಂಗಳು 10, 11, 12 ತಾರೀಕಿನಂದು ಶ್ರೀಮದ್ ನ್ಯಾಯಸುಧಾ ಸುಧಾಮಂಗಳ ಎನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಶ್ರೀ ಜಯತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಇದ್ದಂತಹ ಸ್ಥಳ ಮಳ್ಕೆಡ ಕ್ಷೇತ್ರದಲ್ಲಿ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಸಮ್ಮುಖದಲ್ಲಿ, ಅಂದರೆ ಅವರ ಆಧ್ವರ್ಯದಲ್ಲೇ ವಿಶೇಷವಾದಂತಹ 11ನೇ ಶ್ರೀಮದ್ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮ ನಡೆಯಿತು. ವಿಜೃಂಭಣ ರೀತಿಯಿಂದ ನಡೆಯಿತು. ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. 11, 12 ತಾರೀಕಿನಂದು ಪಾಲ್ಗೊಂಡಿದ್ದೆ. ಸುಮಾರಾಗಿ 40-50 ಸಾವಿರ ಜನ ತನಕ ಆ 2 ದಿನಗಳಲ್ಲಿ ನಾನು ನೋಡಿದೆ. ಹಿಂದಿನ ದಿನ ಕೂಡ ಅಷ್ಟೇ ಜನ ಸೇರಿದ್ದರಂತೆ. ಅಂದರೆ 10ನೇ ತಾರೀಕು ನಾನಾ ಪೀಠಾಧಿಪತಿಗಳು ಕೂಡ ಅಲ್ಲಿ ಬಂದಿದ್ದರು. ನನ್ನ ಒಂದು ವೈಯಕ್ತಿಕವಾದಂತಹ ಮನೋ ಕೋರಿಕೆ ಕೂಡ ಇದ್ದಿತು. ಆ ಕೋರಿಕೆಯಿಂದ ಶ್ರೀಪಾದಂಗಳವರ ದರ್ಶನ ಭಾಗ್ಯದಿಂದ ನಾನು ಅಂತಹ ಒಂದು ನನ್ನ ಕೋರಿಕೆ ಈಡೇರುತ್ತದೆ ಎನ್ನುವಂತಹ ಸದ್ಭಾವನೆಯಿಂದ ಕೂಡ ನಾನು ಅಲ್ಲಿಗೆ ತೆರಳಿದ್ದೆ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಕಾರಣ ಏನು ಎಂದರೆ, ಅನೇಕರು ಕೂಡ ನಾನಾ ವಿಧವಾದಂತಹ ತಾಪತ್ರಯಗಳಲ್ಲಿ ಇರುತ್ತಾರೆ. ಅದೇ ಪ್ರಕಾರವಾದಂತಹ ಒಂದು ತಾಪತ್ರಯ ಕೂಡ ನನಗೆ ಇದ್ದಿತು. ಅಂತಹ ಒಂದು ತಾಪತ್ರಯ ನಿವಾರಣೆಯಾಗಲಿ ಎನ್ನುವಂತಹ ಉದ್ದೇಶದಿಂದ ಗುರುಗಳ ಪಾದಾರವಿಂದಕ್ಕೆ ನಾನು ಬಿದ್ದಿದ್ದೇನೆ ಎಂದರೆ, ಆ ಗುರುಗಳ ಆಶೀರ್ವಾದದ ಬಲದಿಂದ ಖಂಡಿತವಾಗಿಯೂ ನನ್ನ ಸಮಸ್ಯೆ ಈಡೇರುತ್ತದೆ, ಸಮಸ್ಯೆ ತೊಲಗುತ್ತದೆ ಎನ್ನುವಂತಹ ಭಾವನೆಯಿಂದ ಕೂಡ ಹೋಗಿದ್ದೆ. ಅದೇ ಪ್ರಕಾರವಾಗಿ ನನಗೆ ಅಲ್ಲಿ ಅನುಭೂತಿ ಕೂಡ ಆಯಿತು. ಏನು ಎಂದರೆ, ವಿಶೇಷವಾದಂತಹ ಸಮಸ್ಯೆ ಎಂದರೆ, ಎಲ್ಲರಿಗೂ ಕೂಡ ಸಾಲ ಸೌಲಭ್ಯಗಳು ಇರುತ್ತವೆ. ಅದೇ ಪ್ರಕಾರವಾಗಿ ನಾನು ಕೆಲವೊಬ್ಬರಲ್ಲಿ, ಅಂದರೆ ಕೆಲವೊಂದು ಜಾಗದಲ್ಲಿ ಹಣವನ್ನು ತೆಗೆದುಕೊಂಡಿದ್ದೆ. ಆಗ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ಮಾಡುತ್ತಾ ಆ ಕಂತುಗಳನ್ನು ಕೂಡ ಪಾವತಿಸಿಕೊಳ್ತಾ ಬಂದಿದ್ದೆ. ನಂತರ ಇದ್ದಕ್ಕಿದ್ದ ಹಾಗೆ ಏನೋ ಭಗವಂತನ ಲೀಲೆ, ಆ ಕೆಲಸವೂ ಕೂಡ ಹೋಯಿತು. ನಂತರ ಕಟ್ಟಲು ಆಗಲಿಲ್ಲ ಮತ್ತು ಅವರು ಇಷ್ಟುದ್ದ ಕಟ್ಟಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಅವರ ರೂಲ್ಸಿನ ಪ್ರಕಾರ ಅವರು ಕಳಿಸಿದರು. ಅಷ್ಟು ಕಟ್ಟಲು ನನ್ನ ಹತ್ರ ಯೋಗ್ಯವಂತನಾಗಿ ನಾನು ಇಲ್ಲ. ಆದರೆ ಗುರುಗಳೇ, ಇಂತಹ ಸಮಸ್ಯೆಯಿಂದ ನನಗೆ ಪರಿಷ್ಕಾರ ದೊರಕಬೇಕಾಗಿದೆ ಎಂದು ಅವರಲ್ಲಿ ಪ್ರಾಧೇಯ ಪಡೋಣ ಎಂದು ನನ್ನ ಮನದಲ್ಲಿ ಅಂದುಕೊಂಡು ಹೋಗಿದ್ದೆ. ಆದರೆ ಶ್ರೀಪಾದಂಗಳವರ ಬಳಿ ನನಗೆ ತಿಳಿದ ಪ್ರಕಾರ ನಾವು ಹೋಗಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ನಾವು ಹೋಗಿ ಅವರ ಮುಂದೆ ನಿಂತರೆ ಸಾಕು, ನಮ್ಮ ಮುಖವನ್ನು ನೋಡಿದೊಡನೆ ಇವನ ತಲೆಯಲ್ಲಿ ಏನಿದೆ, ಇವನ ಉದರದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವಂತಹ ಮಹಾಜ್ಞಾನಿಗಳು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ನನ್ನ ವಿಷಯ ತಿಳಿದೇ ಇರುತ್ತದೆ ಎನ್ನುವಂತ ನನಗೆ ಸದಭಿಪ್ರಾಯ ಕೂಡ ಇದೆ. ಅದೇ ಪ್ರಕಾರವಾಗಿ ಆಶೀರ್ವಚನವನ್ನು ಕೂಡ ಮಾಡಿದ್ದಾರೆ ಎನ್ನುವಂತಹ ಸದ್ಭಾವನೆ ಕೂಡ ನನ್ನಲ್ಲಿದೆ. ಆದಷ್ಟು ಗುರುಗಳಲ್ಲಿ ನಾನು ಬೇಡಿದ್ದೇನೆಂದರೆ, ಗುರುಗಳೇ, ಅವರು ಹೇಳಿದಷ್ಟು ನಮಗೆ ಪಾವತಿಸಲು ಆಗುವುದಿಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ಈಗ ನನಗಂತೂ ಉದ್ಯೋಗವಿಲ್ಲ. ಏನೋ ಜ್ಯೋತಿಷ್ಯ ಹೇಳಿ ಪ್ರತಿ ಶನಿವಾರವೂ ಹನುಮಪ್ಪನ ಪೂಜೆಯನ್ನು ಮಾಡುತ್ತಾ ನಿರ್ದಿಷ್ಟವಾಗಿ ಯಾರಿಗೂ ಕೂಡ ಇಷ್ಟು ಎಂದು ಕೇಳದೆ ಅವರು ಕೊಟ್ಟದರಲ್ಲೇ ನಾನು ಏನೋ ಉದರವನ್ನು ಘೋಷಿಸಿಕೊಳ್ಳುತ್ತಾ ಮತ್ತು ಹಲವಾರು ಜನರನ್ನು ನನಗೆ ಇಂತಹ ತಾಪತ್ರ ಇದೆ ಎಂದೊಡನೆ ಕೆಲವೊಬ್ಬರು ಅವರ ಶಕ್ತ್ಯಾನುಸಾರವಾಗಿ ನನ್ನ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ ಹಣವನ್ನು ಅಲ್ಲಿ ಪಾವತಿಸಿದ ಕೂಡಲೇ ಅವರು ಆದಷ್ಟು ಅದರಲ್ಲೇ ಸುಪ್ರೀತರಾಗಿ ನನ್ನನ್ನು ಆ ಒಂದು ಋಣ ಮುಕ್ತರನ್ನಾಗಿ ಮಾಡುವಂತೆ ಅವರಲ್ಲಿ ನೀವು ದಯಪಾಲಿಸಿರಿ ಎನ್ನುವಂತಹ ತಾಪತ್ರಯದಿಂದ ನಾನು ಅವರಲ್ಲಿ ಬೇಡಿಕೊಂಡು ಬಂದಂತಹ ಮಾತು ಕೂಡ ವಾಸ್ತವ.
ಅದೇ ಪ್ರಕಾರವಾಗಿ ನಾವು ಎಷ್ಟು ಆಗುತ್ತದೋ ಅಷ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಪಾವತಿಸಿದರೆ ಸಾಕ್ಷಾತ್ ಟೀಕಾಕೃತ್ಪಾದರು ಅವರು ಬೃಂದಾವನದಲ್ಲಿ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಸರ್ಪದ ರೂಪವನ್ನು ತೋರಿ ಅವರು ಬೃಂದಾವನಸ್ಥರಾಗಿದ್ದಾರೆ ಎನ್ನುವಂತಹ ಇತಿಹಾಸಗಳು ನಮಗೆ ಹೇಳುತ್ತವೆ. ಹೀಗಾಗಿ ಟೀಕಾಕೃತ್ಪಾದರ ಬೃಂದಾವನ ಎಲ್ಲಿ ಇರುತ್ತದೋ ಅಲ್ಲಿ ಆ ಒಂದು ಹಾವಿನ ಚಿಹ್ನೆಯನ್ನು ಕೂಡ ಮೇಲೆ ಇಟ್ಟಿರುತ್ತಾರೆ. ಅಂತಹ ಗುರುಗಳು ವಿಶೇಷವಾಗಿ ಅವರಿಗೆ ಸ್ವಪ್ನ ವೃತ್ತಾಂತದಲ್ಲಿಯೋ ಯಾವ ಪ್ರಕಾರವಾಗಿಯೋ ಕಂಡು ಅವನ ಶಕ್ತಿಯಾನುಸಾರವಾಗಿ ಅವನು ಕಟ್ಟುತ್ತಾ ಇದ್ದಾನೆ, ಇದರಲ್ಲಿ ಯಾವುದೇ ವಿಧವಾದಂತಹ ಲೋಪದೋಷಗಳು ಇಲ್ಲ, ಇದನ್ನು ತೆಗೆದುಕೊಂಡು ಅವನನ್ನು ಅಕೌಂಟನ್ನು ಚುಕ್ತ ಮಾಡಿರಿ ಎನ್ನುವಂತಹ ಆದೇಶವನ್ನು ಅವರಿಗೆ ನೀಡಬೇಕು ಎಂದು ಗುರುಗಳ ಪಾದಾರವಿಂದಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪ್ರೀವೀಕ್ಷಿಕ ಬಂಧುಗಳೇ, ಅಲ್ಲಿ ಸರಿಸುಮಾರಾಗಿ 40,000-50,000 ಜನ ಸೇರಿದ್ದರು ಎನ್ನುವಂತಹ ಮಾತನ್ನು ಕೂಡ ಹೇಳಿದೆ. ನನಗೆ ಮತ್ತೊಂದು ಶ್ರೀಪಾದಂಗಳವರ ಪಾದ ಧೂಳಿ ನನಗೆ ಬೇಕಾಗಿದ್ದಿತು. ಇದು ಸರಿಸುಮಾರು 3-4 ವರ್ಷಗಳಿಂದ ಅನೇಕ ಜನರನ್ನು ಕೂಡ ಪ್ರದೇ ಪಡುತ್ತಾ ಇದ್ದೆ, ಆ ಕಾರ್ಯ ಈಡೇರಲಿಲ್ಲ. ಕಳೆದ 3 ತಿಂಗಳ ಕೆಳಗೆ ನನಗೆ ಒಬ್ಬರು ರಾಘವೇಂದ್ರ ಎನ್ನುವಂತಹ ಮಹಾನುಭಾವರು, ಅವರು ಪ್ರಸ್ತುತ ಧಾರವಾಡದಲ್ಲಿ ಇರುತ್ತಾರೆ, ಮೂಲತಃ ಕಲಬುರಗಿ ವಾಸಿಗಳು, ಅವರ ಪುತ್ರರು ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ ಎಂದು ಅಲ್ಲಿ ಇರುತ್ತಾರೆ. ಅವರು ಫೇಸ್ಬುಕ್ ಮುಖಾಂತರ ನನಗೆ ಪರಿಚಯವಾಗಿ ಈ ವರಾಕನ್ಯಾನ್ವೇಷಣದಲ್ಲಿ ವಿಶೇಷವಾದಂತಹ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಅಂತಹ ಮಹಾನುಭಾವರ ಪುತ್ರನ ವಿವಾಹಕ್ಕಾಗಿ ನನ್ನನ್ನು ಆಹ್ವಾನ ಮಾಡಿದ್ದರು ಕಳೆದ 3 ತಿಂಗಳ ಕೆಳಗೆ. ಮಾಡಿದಂತಹ ಸಂದರ್ಭದಲ್ಲಿ ನನ್ನಲ್ಲಿ ಮತ್ತೊಂದು ಸ್ವಾರ್ಥನೂ ಇದ್ದಿತು. ಏನು ಎಂದರೆ ಅಲ್ಲೇ ಸನಿಹದಲ್ಲಿ ಇರತಕ್ಕಂತಹ ಶ್ರೀ 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 ಟೀಕಾಕೃತ್ಪಾದರ ಅಂದರೆ ಜಯತೀರ್ಥ ಶ್ರೀಪಾದಗಳವರ ಮೂಲ ಬೃಂದಾವನ ಸ್ಥಾನವಾದಂತಹ ಮಳ್ಕೆಡ ದರ್ಶನವನ್ನು ಪಡೆಯಬೇಕು ಎಂದು ಹಲವಾರು ವರ್ಷಗಳಿಂದ ನನ್ನ ತಲೆಯಲ್ಲಿ ಕೂತಿತ್ತು. ಆದರೆ ಇದೊಂದು ಸುಸಂದರ್ಭ, ಒಂದು ಇವರ ಮಾತಿಗೆ ಮನ್ನಣೆಯನ್ನು ಕೊಟ್ಟಂತೆ ಆಗುತ್ತದೆ, ನನ್ನ ಸ್ವಾರ್ಥನೂ ಈಡೇರುತ್ತದೆ ಎನ್ನುವಂತಹ ಭಾವನೆಯಿಂದ ತೆರಳಿದ್ದೆ. ಆ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಾಗ ಒಬ್ಬ ಮಹನೀಯರನ್ನು ಅವರು ಪರಿಚಯ ಮಾಡಿಸಿದ್ದರು. ಅವರು ಯಾರು ಎಂದರೆ ಶ್ರೀಯುತ ಗಂಟಿ ರಾಮಾಚಾರಿ ಎನ್ನುವಂತಹ ಮಹಾನುಭಾವರು, ಪೂಜ್ಯರು, ಗೌರವಾನ್ವಿತರು. ಅವರು ಮಹಾ ಪಂಡಿತರು ಕೂಡ ಅನುಭವ. ಅವರ ಮನೆಗೆ ಕರೆದುಕೊಂಡು ಹೋದರು ಈ ರಾಘವೇಂದ್ರ ಅವರು. ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಅತಿಥಿ ಸತ್ಕಾರವನ್ನು ಅವರು ಮಾಡಿ ನನಗೆ ಸ್ನಾನವನ್ನು ಮಾಡಲು, ಆಹ್ನಿಕವನ್ನು ಕೂಡ ಮಾಡಲು ಜಾಗವನ್ನು ಕೂಡ ತೋರಿಸಿ, ಆಹ್ನಿಕ ಮುಗಿದ ಬಂದ ನಂತರವೇ ಅವರು ಇರುವುದು ಮದುವೆ ಗಲಾಟೆಯಲ್ಲಿ, ಆದರೆ ಕೂಡ ಆಚಾರ್ಯರೇ ನೀವು ಹಾಲನ್ನು ಸೇವಿಸುತ್ತೀರಾ ಎಂದು ಹಾಲನ್ನು ಕೂಡ ಅವರೇ ಸ್ವಯಂ ಅವರ ಹಸ್ತದಿಂದಲೇ ಬಿಸಿ ಮಾಡಿ ತಂದುಕೊಟ್ಟರು. ಅಂತಹ ಮಹಾನುಭಾವರಿಗೆ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುವೆ. ಪುನಃ ನನ್ನ ವೃತ್ತಾಂತವನ್ನು ಹೇಳತೊಡಗಿದೆ. ಆಚಾರ್ಯರೇ, ಪ್ರತಿ ಶನಿವಾರ ಮನೆಯಲ್ಲಿ ಹನುಮಂತ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದೇನೆ. ಅದು ಗುರುಗಳ ಭಾವಚಿತ್ರವನ್ನು ಮುಂದೆ ಇಟ್ಟು ಪ್ರಪ್ರಥಮವಾಗಿ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಅವರ ಆ ಭಾವಚಿತ್ರದಲ್ಲಿ ಇರತಕ್ಕಂತಹ ಹಸ್ತಕ್ಕೆ ಈ ಒಂದು ತುಳಸಿ ಮಾಲೆಯನ್ನು ಸ್ಪರ್ಶ ಮಾಡಿ ನಂತರ ನನ್ನ ಕೊರಳಲ್ಲಿ ಹಾಕಿಕೊಂಡು ನಾನು ಹನುಮಂತ ದೇವರ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಹಾಗೂ ಅನೇಕ ಭಕ್ತಾದಿಗಳು ಕೂಡ ಬರುತ್ತಾ ಇರ್ತಾರೆ. ಅವರ ಬಳಿ ಬಂದಂತಹ ಸಂದರ್ಭದಲ್ಲಿ ಅವರು ನಾನಾ ವಿಧವಾದಂತಹ ಪ್ರಶ್ನೆಗಳನ್ನು ಹಾಕುತ್ತಾ ಇರ್ತಾರೆ. ಆಗ ಗುರುಗಳ ಆಶೀರ್ವಾದದ ಬಲದಿಂದ, ಅವರ ನಾಮಸ್ಮರಣೆಯಿಂದ ಅವರು ಕೇಳಿದಂತಹ ಪ್ರತಿ ಒಂದು ಪ್ರಶ್ನೆಗೆ ಕೂಡ ಉತ್ತರ ಕೊಡತಕ್ಕಂತಹ ಶಕ್ತಿಯನ್ನು ಶ್ರೀಪಾದಂಗಳವರು ಕರುಣಿಸಿದ್ದಾರೆ. ಅವರು ಕೊಟ್ಟಂತಹ ಮಹಾಭಿಕ್ಷೆ ಇದು ಎಂದು ಹೇಳುತ್ತಾ ನಂತರ ಒಬ್ಬ ಭಕ್ತಾದರು ಗುರುಗಳಿಗಾಗಿ ಪಾದರಕ್ಷೆಗಳನ್ನು ಕೊಟ್ಟಿದ್ದರು. ಅದನ್ನು ತಟ್ಟೆಯಲ್ಲಿ ಇಟ್ಟಿರುತ್ತೇನೆ. ಆ ಗುರುಗಳ ಭಾವಚಿತ್ರದ ಮುಂದೆ ಇಟ್ಟು ನಮಸ್ಕಾರವನ್ನು ಸಲ್ಲಿಸುತ್ತಾ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂತಹ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಾ ಮತ್ತು ಯಂತ್ರ ಇತ್ಯಾದಿಗಳನ್ನು ಕೂಡ ಕೊಡುತ್ತಾ ಇರುತ್ತೇನೆ ಎಂದು ಹೇಳಿ ಅವರಿಗೆ ಹೇಳಿದೊಡನೆ ಅವರು ಹೇಳಿದರು, ಓಹೋ, ಇಷ್ಟು ಭಕ್ತಿ ಪರಾಕಾಷ್ಠದಿಂದ ಮಾಡುತ್ತಾ ಇದ್ದೀರಿ ಎಂದರೆ ಭಗವಂತ ನಿಮಗೆ ಒಡತಿಯನ್ನೇ ಮಾಡುತ್ತಾರೆ ಎಂದು ಹೇಳಿದೊಡನೆ ನಾನು ಅವರನ್ನು ಕೇಳಿದೆ, ರಾಯರೇ, ನನಗೆ ತುಂಬಾ ವರ್ಷಗಳಿಂದ ನನಗೆ ಒಂದು
ಕುತೂಹಲ ಆಸೆ ಇದೆ, ಅದು ತಮ್ಮಿಂದ ಈಡೇರಬಹುದು ಎನ್ನುವಂತಹ ಒಂದು ಆಸೆ ನನ್ನಲ್ಲಿ ಇದೆ. ಏನಿಲ್ಲ, ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದ ಧೂಳಿ ನನಗೆ ಬೇಕಾಗಿದೆ. ಆ ಪಾದ ಧೂಳಿ ಸುಮಾರಾಗಿ 3-4 ವರ್ಷಗಳಿಂದ ಕೂಡ ಇದನ್ನು ಬಿಡಿಸಿ ನಾನು ಹೇಳುವುದಿಲ್ಲ, ಪಾದ ಧೂಳಿ ಎಂದು ಮಾತ್ರ ಹೇಳುತ್ತೇನೆ. ಇದು ನೀವು ನನಗೆ ಕೊಡಿಸಬಲ್ಲಿರಿ ಎನ್ನುವಂತಹ ಉದ್ದೇಶ ನನ್ನಲ್ಲಿ ಇದೆ ಎಂದೊಡನೆ ಅವರು ಹೇಳಿದರು. ಇಲ್ಲ, ಈ ಡಿಸೆಂಬರ್ ತಿಂಗಳ ಮಾರ್ಚ್ ತಿಂಗಳಲ್ಲಿ 10, 11, 12 ತಾರೀಕು ಮಳಕೆಡಾದಲ್ಲಿ ವಿಶೇಷವಾದಂತಹ ಶ್ರೀಮದ್ ನ್ಯಾಯಸುಧಾಮಂಗಳ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತದೆ. ಆ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ಎಂದರೆ ಖಂಡಿತವಾಗಿಯೂ ನಾನು ಆ ಕಾರ್ಯವನ್ನು ಮಾಡಿಕೊಡುತ್ತೇನೆ ಎನ್ನುವಂತಹ ವಾಗ್ದಾನವನ್ನು ಅವರು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ನಾನು 11, 12 ತಾರೀಕು ಅಲ್ಲಿ ತಂಗಿದ್ದೆ. ಅಂತಹ ಸಂದರ್ಭದಲ್ಲಿ ಆ ಮಹಾನುಭಾವರು ಶ್ರೀಯುತ ಗಂಟಿ ರಾಮಾಚಾರ್ಯವರು ಸರಿಸುಮಾರು ನನ್ನ ಪ್ರಯುಕ್ತ ನನ್ನ ಕೋರಿಕೆಯನ್ನು ಈಡೇರಿಸಬೇಕೆಂದು ಸರಿಸುಮಾರು 4 ಗಂಟೆಗಳ ಕಾಲ ಗುರುಗಳಿಗಾಗಿ ಅವರು ಕಾದು ನಿಂತು, ಯಾವಾಗ ಅವರು ವಿಶ್ರಾಂತಿಯನ್ನು ಪಡೆಯುತ್ತಾರೋ, ಯಾವಾಗ ಫ್ರೀ ಆಗಿರುತ್ತಾರೋ ಅಂತಹ ಸಂದರ್ಭದಲ್ಲಿ ನನ್ನ ಕೋರಿಕೆಯನ್ನು ಈಡೇರಿಸಬೇಕು ಎಂದು ಕೊನೆಗೆ ನಾನು ತಪ್ತ ಮುದ್ರಾ ಧಾರಣೆಯನ್ನು ಮಾಡಿಸಿಕೊಂಡು ಬಂದ ನಂತರವೇ ಅವರು ಅದೇ ಸ್ಥಳದಲ್ಲಿ ಇದ್ದರು. ಈ ಒಂದು ಶ್ರೀಯುತ ಗಂಟಿ ರಾಮಾಚಾರ್ಯರು ಅವರನ್ನು ಹೋಗಿ ಕೇಳಿದೊಡನೆ ಅವರು ತಗೊಳ್ಳಿ ಮಹಾಪ್ರಸಾದ, ನೀವು ಕೇಳಿದಂತಹ ಮಹಾಪ್ರಸಾದ ತಗೊಳ್ಳಿ ಎಂದು ಹೇಳಿದರು. ಅದನ್ನು ಕಣ್ಣಿಗೆ ಅಡ್ಡಿಕೊಂಡು ಶಿರಸ್ಸಿನ ಮೇಲೆ ಧಾರಣೆಯನ್ನು ಮಾಡಿ ಅವರಿಗೆ ಶ್ರೀಯುತ ಗಂಟಿ ರಾಮಾಚಾರ್ಯವರಿಗೆ ಪಾದಾರವಿಂದಕ್ಕೆ ಬಿದ್ದು ನನಗೆ ಆನಂದ ಬಾಷ್ಪಗಳೇ ಬಂದವು. ಕಾರಣ 3-4 ವರ್ಷಗಳಿಂದ ನಾನು ಕಾಯುತ್ತಿರುವಂತಹ ನನ್ನ ಕೋರಿಕೆ ಈಡೇರಿತು ಎನ್ನುವಂತಹ ಭಾವನೆಯಿಂದ ಆನಂದ ಬಾಷ್ಪಗಳೇ ಬಂದವು. ವಿಶೇಷವಾಗಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ, ರಾಯರೇ ನನ್ನ ಕೋರಿಕೆಯನ್ನು ತಾವು ಈಡೇರಿಸಿದಿರಿ, ನಾನು ಇನ್ನು ಪ್ರಸಾದ ಸ್ವೀಕಾರ ಮಾಡಲು ತೆರಳಬಹುದೇ ಎಂದು ಕೇಳಿದೊಡನೆ ಹೋಗ್ಬನ್ನಿ ಹೋಗ್ಬನ್ನಿ ಚೆನ್ನಾಗಿ ಹೋಗ್ಬನ್ನಿ ಎಂದು ಹೇಳಿ ಅವರು ನನ್ನ ಬೆನ್ನನ್ನು ಚಪ್ಪರಿಸಿ ನಿನ್ನ ತಾಪತ್ರಯಗಳೆಲ್ಲವೂ ಕೂಡ ನಿವಾರಣೆ ಆಗಲಿ, ಗುರುಗಳಿದ್ದಾರೆ ಯಾವುದಕ್ಕೂ ಅಂಜಬೇಡಿ ಎನ್ನುವಂತಹ ಆಶೀರ್ವಚನವನ್ನು ಕೂಡ ಅವರು ಮಾಡಿದರು. ನಂತರ ಬಂದು ಭೋಜನವನ್ನು ಮಾಡಿದೆವು. ನಂತರ ಫಲಮಂತ್ರಾಕ್ಷತೆಯನ್ನು ಶ್ರೀಪಾದಂಗಳವರು ಕೊಡುವಂತಹ ಸಂದರ್ಭದಲ್ಲಿ ಕ್ಯೂ ಇದೆ, ವಿಶೇಷವಾದಂತಹ ಕ್ಯೂ, ಆ ಕ್ಯೂನಲ್ಲಿ ಹೋಗಿ ಕೊನೆಗೆ ಫಲಮಂತ್ರಾಕ್ಷತೆಯನ್ನು ಕೂಡ ತೆಗೆದುಕೊಂಡೆ. ಆಗ ಅನಿಸುತ್ತೆ ನನಗೆ ಆದಷ್ಟು ನಾನು ಆ ಶ್ರೀಪಾದಂಗಳವರ ಪಾದದಲ್ಲಿ ಮಂತ್ರಾಕ್ಷತೆಯನ್ನು ಪಡೆಯುವ ಮುನ್ನ ನನ್ನ ಚಿಂತನೆ ಯಾವ ಪ್ರಕಾರವಾಗಿತ್ತು ಎಂದರೆ, ಗುರುಗಳೇ ನನ್ನಿಂದ ಮತ್ತೊಬ್ಬರಿಗೆ ಇಡೀ ಜೀವನದಲ್ಲಿ ವಂಚನೆ ಆಗಿರಬಾರದು, ನನ್ನಿಂದ ಯಾರಿಗೂ ವಂಚನೆ ಆಗಿರಬಾರದು. ಇಂತಹ ದೇಹವನ್ನು ಸಾಕ್ಷಾತ್ ಭಗವಂತ ಕೊಟ್ಟಿದ್ದಾನೆ. ಈ ದೇಹ ದಂಡನೆಯನ್ನು ಮಾಡಿ ಮತ್ತೊಬ್ಬರಿಗೆ ಪರೋಪಕಾರ ಕಾರ್ಯವನ್ನು ಮಾಡುವುದಕ್ಕಾಗಿ ಈ ದೇಹ ಬಂದಿದೆ ಎನ್ನುವಂತಹ ದೃಢವಾದಂತಹ ಸಂಕಲ್ಪ ನನ್ನಲ್ಲಿ ಇದೆ. ಇದನ್ನು ಈ ಮಾತುಗಳನ್ನು ನಿಮ್ಮ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡುವೆ. ಅದೇ ಪ್ರಕಾರವಾಗಿ ಜೀವಿತ ಪರ್ಯಂತರವು ಪರೋಪಕಾರ್ಯಾರ್ಥವನ್ನೇ ಮಾಡುತ್ತಾ ನನ್ನ ಜೀವನವನ್ನು ಸಾಗಿಸಬೇಕಾಗಿದೆ. ಹಾಗೂ ನಾನು ಯಾರಿಗೆ ಹಣವನ್ನು ಕೊಡಬೇಕಾಗಿದೆಯೋ ಹಲವಾರು ಜನರಿಂದ, ಕಾರಣ ನಾನು ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಹಣವನ್ನು ಅವರಿಂದ ಪಡೆದಿದ್ದೆ, ಸಾಲದ ರೂಪದಲ್ಲಿ ಪಡೆದಿದ್ದೆ. ಆದರೆ ಈಗ ಅವರು ಹೇಳಿದಷ್ಟು ಕೊಡುವಂತಹ ಶಕ್ತಿವಂತನಾಗಿ ನಾನು ಇಲ್ಲ. ಅವರವರ ಮನಸ್ಸುಗಳಲ್ಲಿ ನೀವೇ ಹೊಕ್ಕು ಅವರಿಗೆ ಹೇಳ್ರಿ. ಆದಷ್ಟು ನನ್ನ ಶಕ್ತಿಯಾನುಸಾರ ಹಲವಾರು ಜನಗಳನ್ನು ಬೇಡಿ, ಆದರೂ ಶಕ್ತಿಯಾನುಸಾರ ಎಷ್ಟು ಕೊಡುತ್ತಾರೋ ಅದನ್ನು ತೆಗೆದುಕೊಂಡು ಹೋಗಿ ಕೊಟ್ಟ ನಂತರವೇ ಅವರು ಅದರಿಂದಲೇ ತೃಪ್ತರಾಗಿ ನನ್ನನ್ನು ಋಣಂತರನ್ನಾಗಿ ಮಾಡಿಸರಿ ಎಂದು ಅವರನ್ನು ಬೇಡಿದೊಡನೆ ಅವರ ಮಂತ್ರಾಕ್ಷತೆಯ ಕಾಳು ನನ್ನ ಹಸ್ತದಲ್ಲಿ ಬಿದ್ದವು. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನಂತರ ಮಾರನೇ ದಿನ ಕೂಡ ಅಲ್ಲಿ ಕಾಗಿಣಿ ನೆಲವಾಸ ಎಂದು ಕರೆಯುತ್ತಾರೆ. ಶ್ರೀ ಟೀಕಾ ಪ್ರತ್ಪಾದರನ್ನು ಕಾಗಿಣಿ ನೆಲವಾಸ ಎಂದು ಕೂಡ ಕರೆಯುತ್ತಾರೆ. ಕಾರಣ ಏನು ಎಂದರೆ ಅಲ್ಲಿ ಕಾಗಿಣಿ ನದಿ ಎನ್ನುವಂತಹ ಒಂದು ನದಿಯು ಕೂಡ ಹರಿಯುತ್ತದೆ. ಆ ನದಿಯಲ್ಲಿ ಮಿಂದು ವಿಶೇಷವಾಗಿ ಪುನೀತರಾದೆ. ನಂತರ ಈ ಸಂಧ್ಯಾ ವಂದನೆಯೆಲ್ಲ ಮುಗಿಸ್ಕೊಂಡು ಟೀಕಾ ಕೃತ್ಪಾದರ ಮೂಲ ಬೃಂದಾವನಕ್ಕೆ ಹೋಗಿ ನಮಸ್ಕಾರವನ್ನು ಸಲ್ಲಿಸಿ, ದೂರದಿಂದಲೇ ನಮಸ್ಕಾರವನ್ನು ಸಲ್ಲಿಸಿ ಅವರಲ್ಲಿಯೂ ಬೇಡಿಕೊಂಡೆ, ಸ್ವಾಮಿ ತಾವು ಬೃಂದಾವನಸ್ಥರಾಗುವ ಮುನ್ನ ನಾನು ಕೇಳಿದ್ದೇನೆ, ಏನು ಸರ್ಪದ ರೂಪವನ್ನು ತೋರಿ ತಾವು ಬೃಂದಾವನಸ್ಥರಾಗಿದ್ದೀರಿ? ನಾನು ಹಲವಾರು ಜನ ಮಾಡುತ್ತಾರೆ, ಸಾಲವನ್ನು ಮಾಡುತ್ತಾರೆ, ಆದರೆ ವಂಚನೆಯನ್ನು ಮಾಡುತ್ತಾರೆ. ಆ ಪ್ರಕಾರವಾಗಿ ವಂಚನೆ ಮಾಡುವಂತಹ ದುರುದ್ದೇಶ ನನಗೆ ಎಂದೆಂದಿಗೂ ಬೇಡ, ಎಂದೆಂದಿಗೂ ಬೇಡ.
ಆದರೆ ನಾವು ಯಾರಿಗೆ ಕೊಡಬೇಕಾಗಿದೆಯೋ ಅವರು ಹೇಳಿದಷ್ಟು ಕೊಡುವಂತಹ ಶಕ್ತಿವಂತನು ನಾನು ಆಗಿಲ್ಲ. ಕಾರಣ ಈಗ ನನಗೆ ಉದ್ಯೋಗವಿಲ್ಲ. ಆ ಉದ್ಯೋಗ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನಾನು ಸರಿಸುಮಾರು 30-32 ವರ್ಷಗಳ ಕಾಲ ನಾನು ಸರ್ವಿಸ್ ಅನ್ನು ಮಾಡಿದೆ. ಆದರೆ ನ್ಯಾಯಕ್ಕೆ ಬೆಲೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ನನಗೆ ಮನಸ್ಸಿಗೆ ನೋವಾಯಿತು. ಅವರು ತೆಗೆಯುತ್ತಾ ಇದ್ದಾರೆ ಎಂದೊಡನೆ ನಾನು ಅದೇ ಒಂದು ಸ್ಥಾನದಲ್ಲಿ ಹನುಮಂತ ದೇವರ ಪೂಜೆಯನ್ನು ಮಾಡುತ್ತಾ ಇದ್ದೆ. ಪ್ರಪ್ರಥಮವಾಗಿ ಹನುಮಂತ ದೇವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ, ಸ್ವಾಮಿ ಇಷ್ಟರ ತನಕ ನನ್ನ ಶಕ್ತಿಯಾನುಸಾರ ಕಾರ್ಯವನ್ನು ಯಾವುದೇ ಒಂದು ಕ್ಷುಲ್ಲಕ ಭಾವನೆಯಿಂದ ನೋಡದೆ, ದ್ರೋಹವನ್ನು ಬಗೆಯದೆ ನನ್ನ ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡುತ್ತಾ ಬಂದಿದ್ದೆ. ಆದರೆ ಇದು ತೆಗೆಯುತ್ತಾ ಇದ್ದಾರೆ, ಸಂತೋಷ ನಿಮ್ಮ ಆಜ್ಞೆಯಂತೆ ನಾನು ಭಾವಿಸುತ್ತೇನೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೆಲಸವನ್ನು ಮಾಡಲು ಯತ್ನ ಮಾಡುವುದಿಲ್ಲ. ಕೆಲಸವನ್ನು ಮಾಡಬೇಕು, ಮಾಡುತ್ತೇನೆ, ಆದರೆ ಈ ಕಾರ್ಯವನ್ನು ಮಾತ್ರ ಮಾಡುವುದಿಲ್ಲ. ಏನೋ ನಿಮ್ಮ ಸೇವೆಯನ್ನೇ ಮಾಡುತ್ತಾ, ಏನೋ ಗುರುಗಳು ಹಾಗೂ ತಾವು ಕೊಟ್ಟಂತಹ ಭಿಕ್ಷೆ ನನಗೆ, ವಿಶೇಷವಾಗಿ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡಿ ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ತಾವು ನೀಡಿದ್ದೀರಿ. ಪ್ರತಿ ಶನಿವಾರ ನೀವೇ ಬಂದು ಮನೆಯಲ್ಲಿ ನೆಲೆಸುತ್ತೀರಿ ಎನ್ನುವಂತಹ ಭಾವನೆಯಿಂದ ಪ್ರತಿ ಶನಿವಾರ ನಿಮ್ಮ ಆರಾಧನೆಯನ್ನು ಮಾಡುತ್ತಾ ನಾನು ಕಾಲವನ್ನು ಕಳೆಯುತ್ತೇನೆ. ನನಗೆ ಊಟಕ್ಕೆ ಯಾವ ಪ್ರಕಾರವಾಗಿ ಕೊಡುತ್ತೀರೋ ಎಂದು ಅಲ್ಲಿ ನಮಸ್ಕಾರವನ್ನು ಸಲ್ಲಿಸಿ ಬಂದಿದ್ದೆ. ಅದೇ ಪ್ರಕಾರವಾಗಿ ಮನೆ ಬಳಿ ನಡೆಯುತ್ತಾ ಇದೆ. ವಿಶೇಷವಾದಂತಹ ಭಕ್ತಾದರು ಕೂಡ ಬರುತ್ತಾ ಇದ್ದಾರೆ. ಅಂತಹ ಭಕ್ತಾದಿಗಳಲ್ಲೇ ಎಂದೆಂದಿಗೂ ನಾನು ಇಷ್ಟರ ತನಕ ಕೂಡ ಸರಿಸುಮಾರಿಗೆ 6-7 ವರ್ಷಗಳಾಯಿತು ಉದ್ಯೋಗ ಹೋಗಿ, ಭಗವಂತ ಊಟಕ್ಕೂ ತಿಂಡಿಗೂ ಸಮಾಜದಲ್ಲಿ ಗೌರವಕ್ಕೂ ಯಾವುದಕ್ಕೂ ಕುಂದು ಕೊರತೆ ಇಲ್ಲದಂತೆ ಸಂರಕ್ಷಣೆ ಮಾಡುತ್ತಾ ಇದ್ದಾರೆ. ಆದರೆ ನಿರ್ದಿಷ್ಟವಾಗಿ ಬಂದಂತಹ ಭಕ್ತಾದಿಗಳಲ್ಲಿ ಇಷ್ಟೇ ನೀವು ಹಣವನ್ನು ಕೊಡಬೇಕು ಎನ್ನುವಂತಹ ದುರ್ಭಾಷೆ ನನ್ನಲ್ಲಿ ಇಷ್ಟರವರೆಗೂ ಬಂದಿಲ್ಲ. ನನ್ನ ಜೀವಿತ ಪರ್ಯಂತರವರೆಗೂ ಕೂಡ ಯಾರನ್ನು ಇಷ್ಟೇ ಕೊಡಿರಿ ಎಂದು ಕೇಳುವಂತಹ ದುಸ್ಥಿತಿಯ ಪಾಲು ನನ್ನನ್ನು ಮಾಡಬೇಡ್ರಿ ಎಂದು ಶ್ರೀಪಾದಂಗಳವರ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವೆ. ಕಾರಣ ಇದು ವ್ಯಾಪಾರಕ್ಕಾಗಿ ಮಾಡುತ್ತಿರುವಂತಹ ಕೃತ್ಯವಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಈ ಪ್ರಕಾರವಾಗಿ ಇರಬೇಕಾಗಿದೆ. ಹೀಗಾಗಿ ವಿಶೇಷವಾಗಿ ಗುರುಗಳ ಪಾದದಲ್ಲಿ ಇದನ್ನೇ ಕೋರುವೆ. ಅದೇ ಪ್ರಕಾರವಾಗಿ ನನ್ನಲ್ಲಿ ಎಂತಹ ಗುಣ ಅಡಗಿದೆಯೋ ಅದೇ ಪ್ರಕಾರವಾದಂತಹ ಗುಣಕ್ಕೆ ಅನುಗುಣವಾಗಿ ನಾನು ಯಾರ್ಯಾರಿಗೆ ಕೊಡಬೇಕಾಗಿದೆಯೋ ಅವರಿಗೆ ನನಗೆ ಎಷ್ಟು ಶ್ರೀಪಾದಂಗಳವರು ಕರುಣೆ ತೋರಿಸಿ ನನಗೆ ಎಷ್ಟು ಹಣವನ್ನು ಕೊಡುತ್ತಾರೋ ನಿಯತ್ತಾಗಿ ತೆಗೆದುಕೊಂಡು ಹೋಗಿ ಕಟ್ಟುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ತಾವೇ ಹೊಕ್ಕು ಆಯಿತು, ಇಷ್ಟಕ್ಕೆ ನಾವು ತೃಪ್ತರಾಗುತ್ತೇವೆ, ಇನ್ನು ನಿಮ್ಮ ಅಕೌಂಟನ್ನು ಕ್ಲೋಸ್ ಮಾಡುತ್ತೇವೆ ಎಂದು ಅವರು ಕ್ಲೋಸ್ ಮಾಡುವಂತಹ ಮನಸ್ತತ್ವವನ್ನು ಅವರಿಗೆ ಪ್ರಸಾದಿಸಲಿ ಎಂದು ಗುರುಗಳ ಪಾದಾರವಿಂದಗಳಲ್ಲಿ ನಾನು ಪುನಃ ಪ್ರಾರ್ಥಿಸುವೆ. ಈ ಪ್ರಕಾರವಾಗಿ ಮಾಡುತ್ತಾ ಇದ್ದೇನೆ. ಇನ್ನೂ ವಿಶೇಷವಾಗಿ ಹೇಳುವುದಾದರೆ ಅಲ್ಲಿ ಈ 11ನೇ ಸಲ ಶ್ರೀಮದ್ ನ್ಯಾಯಸುಧಾ ಮಂಗಳವನ್ನು ಶ್ರೀ 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 ಸತ್ಯಾಕೃತಿ ಶ್ರೀಪಾದಂಗಳವರು 3 ದಿನಗಳ ಕಾಲ ನಡೆಸಿಕೊಟ್ಟರು. ಅನಿತ್ಯವೂ ಕನಿಷ್ಠ 40-50 ಸಾವಿರ ಜನ ಅಲ್ಲಿಗೆ ಬಂದು ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮತ್ತು ಅನೇಕ ಪೀಠಾಧಿಪತಿಗಳು ಕೂಡ ಅಲ್ಲಿ ಬಂದು ನೆಲೆಸಿದ್ದರು. ಮತ್ತು ಸೇಡಂ ಅಲ್ಲಿ ಶಾಸಕರಾಗಿ ಇರುವಂತಹ ಅವರು ಅಲ್ಲಿ ವಿಶೇಷವಾದಂತಹ ಸೌಕರ್ಯಕ್ಕೆ, ಅಂದರೆ ಬಂದಂತಹ ಭಕ್ತಾದಿಗಳ ಸೌಕರ್ಯಕ್ಕಾಗಿ ವಿಶೇಷವಾದಂತಹ ಅನುದಾನವನ್ನು ಕಾರ್ಯಗಳನ್ನು ಕೂಡ ಮಾಡಿಸಿಕೊಟ್ಟಿದ್ದಾರೆ. ಅವರು ಅಲ್ಲಿಗೆ ಬಂದು ಮೈಕ್ನಲ್ಲಿ ನಿಂತು ಗುರುಗಳ ಆಶೀರ್ವಾದವನ್ನು ಪಡೆದು ನಂತರ ಮೈಕ್ನಲ್ಲಿ ಮಾತನಾಡಿದರು. ಅವರು ಹೇಳಿದ್ದೇನೆಂದರೆ ಈ ಮೂಲ ಬೃಂದಾವನ, ಟೀಕಾರಾಯರ ಮೂಲ ಬೃಂದಾವನವಾದಂತಹ ಈ ಮಳಕೆಡಾ ಕ್ಷೇತ್ರ ಏನೂ ಇರಲಿಲ್ಲ, ಏನೂ ಇರಲಿಲ್ಲ ಇಲ್ಲಿ ಸೌಕರ್ಯಗಳು. ಆದರೆ ಗುರುಗಳ ಆಶೀರ್ವಾದದ ಬಲದಿಂದ ನಾನು ಶಾಸಕನಾಗಿದ್ದೇನೆ. ಇಂತಹ ಸ್ಥಾನಮಾನವನ್ನು ಪಡೆಯಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಟೀಕಾಕೃತ್ಪಾದರು, ಅವರಲ್ಲೇ ಆ ಟೀಕಾಕೃತ್ಪಾದರೆ ಶ್ರೀ 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 ಸತ್ಯಾಕೃತಿ ಶ್ರೀಪಾದಗಳವರ ಅಂತರಂಗದಲ್ಲಿ ನೆಲೆಸಿ ನನಗೆ ಶುಭ ಆಶೀರ್ವಚನವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಶಾಸಕನಾಗಿದ್ದೇನೆ. ನನ್ನ ಕೊನೆಯ ಉಸಿರು ಇರುವ ತನಕ ನಾನು ಇವರಿಗೆ ಏನು ಸೌಲಭ್ಯಗಳು ಬೇಕೋ ಎಲ್ಲವುದನ್ನು ನಾನು ಮಾಡಿಕೊಡುತ್ತೇನೆ. ಇಲ್ಲಿ ಈ ವಿಜೃಂಭಣೆಯನ್ನು ನೋಡುತ್ತಾ ಇದ್ದರೆ ಸಾಕ್ಷಾತ್ ಇಂದ್ರಲೋಕದಲ್ಲೇ ಇದ್ದಂತೆ ಕಾಣುತ್ತದೆ.
ಕಾರಣ ಏನು ಎಂದರೆ ಇಲ್ಲಿ ಮಹಾನ್ ಮಹಾನ್ ಯದಿವರಣ್ಯರು ಬಂದು ಅವರ ಪಾದ ಸ್ಪರ್ಶ ಮಾಡಿದೊಡನೆ ಈ ಪ್ರಕಾರವಾಗಿ ಇದು ಇಂದ್ರ ಭವನವೇ ಆಗಿದೆ ಎನ್ನುವಂತಹ ಮಾತನ್ನು ಅವರು ಹೇಳಿ ಅವರು ನಿರ್ಗಮಿಸಿದ ನಂತರ ಒಬ್ಬ ಯದಿವರಣ್ಯರು ವಿಶೇಷವಾಗಿ ಹೇಳಿದರು, ಶಾಸಕರು ಹೇಳಿದರು, ನಮ್ಮಂತಹ ಯದಿವರಣ್ಯರು ಇಲ್ಲಿಗೆ ಬಂದು ನಮ್ಮ ಪಾದ ಸ್ಪರ್ಶ ಆದೊಡನೆ ಇದು ಇಂದ್ರ ಭವನವಾಗಿ ಕಾಣುತ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರು. ಹಾಗಲ್ಲ, ಇದು ಇಂದ್ರಲೋಕವೇ, ಇದು ದೇವೇಂದ್ರನ ಲೋಕವೇ, ಕಾರಣ ಸಾಕ್ಷಾತ್ ದೇವೇಂದ್ರನ ಅಂಶವೇ ಇಲ್ಲಿ ನೆಲೆಸಿದ್ದಾರೆ, ಹೀಗಾಗಿ ಅವರು ನೆಲೆಸಿದ ಪ್ರಯುಕ್ತವೇ ನಾವು ಬಂದಿದ್ದೇವೆ, ಇದು ಇಂದ್ರಲೋಕವಾಗಿಯೇ ಇತ್ತು, ಇಂದ್ರಲೋಕಕ್ಕೆ ನಾವು ಬಂದಿದ್ದೇವೆ, ಅದನ್ನು ಹೊರತುಪಡಿಸಿ ನಾವು ಬಂದ ನಂತರ ಇದು ಇಂದ್ರಲೋಕವಾಗಿ ಪರಿವರ್ತನೆ ಆಗಿಲ್ಲ, ಇದು ಮೊದಲಿನಿಂದಲೂ ಇಂದ್ರಲೋಕವೇ. ಹೀಗಾಗಿ ಟೀಕಾಕೃತ್ಪಾದರು ಸಾಕ್ಷಾತ್ತು ದೇವೇಂದ್ರನ ಒಂದು ಅಂಶವು, ಅವರು ಇಲ್ಲಿ ನೆಲೆಸಿದ್ದಾರೆ, ಹೀಗಾಗಿ ಇಷ್ಟು ಪ್ರಖ್ಯಾತಿಯಾಗಿ ಇಷ್ಟು ವಿಜೃಂಭಣೆ ರೀತಿಯಿಂದ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ ಎಂದರೆ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಂತರಂಗದಲ್ಲಿ ಅವರು ನೆಲೆಸಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದಾರೆ ಎನ್ನುವಂತ ಅವರ ಮನದಾಳದ ಮಾತನ್ನು ಶ್ರೀಪಾದಂಗಳವರು ಹೇಳಿದರು. ಶ್ರೀಪಾದಂಗಳವರು ಅಂದರೆ ಅಲ್ಲಿ ನೆರೆದಂತಹ ಮಿಕ್ಕ ಎಲ್ಲಾ ಯತಿವರಣ್ಯರ ಬಾಯಿಯಿಂದ ಬಂದಂತಹ ಮಾತು, ಇದು ಒಬ್ಬರು ಇಬ್ಬರ ಬಾಯಿಯಿಂದ ಬಂದಂತಹ ಮಾತಲ್ಲ, ಸರಿಸುಮಾರು 9 ಮಠಾಧೀಶ್ವರರು ಬಂದಿರಬಹುದು, ಅವರೆಲ್ಲರ ಬಾಯಿಯಿಂದ ಬಂದಂತಹ ಮಾತು, ಅವರೆಲ್ಲರ ಶುಭ ಅನುಗ್ರಹಕ್ಕೆ ಶುಭ ಆಶೀರ್ವಾದಕ್ಕೆ ಕೂಡ ನಾವು ಪಾತ್ರರಾಗಿದ್ದೀವಿ ಎನ್ನುವಂತಹ ಸದ್ಭಾವನೆ ಕೂಡ ನನ್ನಲ್ಲಿದೆ. ಮತ್ತು ವಿಶೇಷವಾಗಿ ಹೇಳುವುದೇನೆಂದರೆ ಈ ಒಂದು ಶ್ರೀಯುತ ಗಂಟಿ ರಾಮಾಚಾರ್ಯರು ನನ್ನ ಕೋರಿಕೆಯನ್ನು ಈಡೇರಿಸಿದಂತಹ ಅವರ ಪಾದಾರವಿಂದಗಳಿಗೆ ವಿಶೇಷವಾದಂತಹ ಕೃತಜ್ಞತಾ ಭಾವನೆಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತಾ ಮಹನೀಯರು ಎಷ್ಟು ಹಸನ್ಮುಖದಿಂದ ಅವರು ಮಾತನಾಡುತ್ತಾ ಎಷ್ಟು ಉಪಚಾರವನ್ನು ಮಾಡಿದರು ಎಂದರೆ ಅದು ಬಣ್ಣಿಸಿ ಹೇಳಲು ಕೂಡ ಅಶಕ್ಯ, ಕಾರಣ ಅದನ್ನು ನೆನಪಿಸಿಕೊಂಡರೆ ಆನಂದ ಬಾಷ್ಪಗಳೇ ಸುರಿಯುತ್ತವೆ. ಆ ಪ್ರಕಾರವಾಗಿ ಮಾಡಿಕೊಟ್ಟರು. ಒಟ್ಟಾರೆ ಗುರುಗಳ ಪಾದ ಧೂಳಿ ನನಗೆ ಅರ್ಪಣೆಯನ್ನು ಮಾಡಿದರು, ವಿಶೇಷವಾದಂತಹ ಕಾರುಣ್ಯವನ್ನು ಕೂಡ ತೋರಿದರು. ನಂತರ ಮತ್ತು ಇನ್ನೊಬ್ಬ ಮಹನೀಯರು, ಈ ತಾವು ಕೇಳ್ತಾ ಇದ್ರಿ ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಆ ಒಂದು ಗ್ರಂಥವನ್ನು ಅವರೇ ಸಂಸ್ಕೃತದಲ್ಲಿ ಇರತಕ್ಕಂತಹ ಆ ಗ್ರಂಥವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಮುದ್ರಿಕೆಯನ್ನು ತಾವೇ ಮಾಡಿಸಿ ನನಗೆ ಕೊರಿಯರ್ ಮುಖಾಂತರ ಅಧಿಕ ಮಾಸದ ಪ್ರಯುಕ್ತ ಒಂದು ಬ್ರಾಹ್ಮಣನಿಗೆ ದಾನವನ್ನಾಗಿ ಕೊಡುತ್ತಾ ಇದ್ದೇನೆ ಎಂದು ಕಳುಹಿಸಿದ್ರು. ಶ್ರೀಪಾದಂಗಳವರ ಆಶೀರ್ವಾದದ ಬಲದಿಂದ ಇನ್ನೇನೋ ಅದು ಕೆಲವೇ ದಿನಗಳಲ್ಲಿ ಪೂರ್ಣವಾಗಲಿದೆ, ಅದನ್ನು ಗುರುಗಳ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನು ಮಾಡಿದೆ ಪೂರ್ಣವಾದಂತೆ ಎನ್ನುವಂತಹ ಒಂದು ಭಾವನೆಯಿಂದ ಗುರುಗಳೇ ಈ ಪ್ರಕಾರವಾಗಿ ಇನ್ನೊಂದು ಸ್ಕಂದ ಉಳಿದಿದೆ, ಆ ಸ್ಕಂದ ಕಂಪ್ಲೀಟ್ ಆದರೆ ಅದು ಪೂರ್ಣವಾದಂತೆ ಆಯಿತು. ಈ ಮಂಗಳದ ಜೊತೆಯಲ್ಲಿ ತಾವು 11 ಶ್ರೀಮದ್ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀರಿ, ಅದರ ಜೊತೆಯಲ್ಲಿ ಇದಕ್ಕೂ ಶ್ರೀಮದ್ ಭಾಗವತ ಭಾವಮಂಜರಿ ಕೂಡ ಮಂಗಳವನ್ನು ಹಾಡಿರಿ ಎಂದು ನನ್ನ ಮನದಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ಅರ್ಪಣೆಯನ್ನು ಮಾಡಿದೆ. ಅಂತಹ ಮಹಾನುಭಾವರು ಇನ್ನೇನು ನಾನು ಎಲ್ಲ ಮುಗಿಸಿಕೊಂಡು ಬರಬೇಕು ಎಂದು ಬರುತ್ತಾ ಇದ್ದರೆ ಆ 40-50 ಸಾವಿರ ಜನಗಳಲ್ಲಿ ಸುಮಾರಾಗಿ ಒಂದು 20-25 ಜನರು ವಿಶೇಷವಾಗಿ ಮಾತನಾಡಿಸಿದರು. ಕಣ್ರಿ ಹತ್ತಿರ ಬಂದು, ನೀವು ಪ್ರಾಣೇಶಾಚಾರ್ಯರು ಹೊಸಪೇಟೆ ಅಲ್ಲವೇ? ಹೌದು. ನೀವು ಫೇಸ್ಬುಕ್ನಲ್ಲಿ ನಿಮ್ಮ ಫಾಲೋಯರ್ಸ್ ಕಣ್ರಿ, ನಾವು ನಿಮ್ಮ ಅಭಿಮಾನಿಗಳು ನಾವು ಎಂದು ಆ ಹೇಳಿದಂತಹ ಮಹಾನುಭಾವರಿಗೆಲ್ಲರಿಗೂ ಕೂಡ ಚಿರ ಋಣಿ. ಕಾರಣ ಅಷ್ಟು ಜನಗಳ ಮಧ್ಯದಲ್ಲಿ ಬಂದು ಅವರು ನಿಂತು ಮಾತನಾಡಿದರು ಎಂದರೆ ಎಷ್ಟು ಆನಂದವಾಗುತ್ತದೆ, ಎಷ್ಟು ಆನಂದವಾಗುತ್ತದೆ. ಅವರ ಸಂಗಡ ಮಾತನಾಡಿ ತುಂಬಾ ಸಂತೋಷ. ಎಲ್ಲ ಗುರುಗಳ ಆಶೀರ್ವಾದ, ಇದರಲ್ಲಿ ನನ್ನ ದೊಡ್ಡಸ್ತಿಗೆ ಏನೂ ಇಲ್ಲ. ವರ ಕನ್ಯಾನ್ವೇಷಣ ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾ ಇದ್ದೇನೆ ಎಂದರೆ ಇದರಲ್ಲಿ ನನ್ನದು ಏನೂ ಇಲ್ಲ, ನನ್ನದು ಏನೇನೂ ಇಲ್ಲ, ಎಲ್ಲ ಗುರುಗಳ ಆಶೀರ್ವಾದದ ಬಲದಿಂದನೇ. ಇನ್ನೂ ಕೆಲವು ಜನ ಈ ಒಂದು ಜಾತಕವನ್ನು ಕೇಳಿಸಿಕೊಂಡಂತಹ ಮಹನೀಯರು ಕೂಡ ಅದರಲ್ಲಿ ಆ 20-25 ಜನರಲ್ಲಿ ಅವರು ಕೂಡ ಬಂದು, ಇಲ್ಲ ಆಚಾರ್ಯರೇ, ನೀವು ಕಳಿಸಿದಂತಹ ಈ ಒಂದು ಯಂತ್ರಗಳು ತಾಯತಿಗಳು ಅದರಿಂದ ಪರಿಪೂರ್ಣವಾಗಿ ನಾವು ಚೆನ್ನಾಗಿ ಇದ್ದೇವೆ ನಿಮ್ಮ ಆಶೀರ್ವಾದದ ಬಲದಿಂದ ಎಂದು ಅನೇಕರು ಹೇಳಿದರು. ಅಪ್ಪ ದೊಡ್ಡ ಮಾತು,
ನನ್ನ ಆಶೀರ್ವಾದ ಎನ್ನುವಂತಹ ಮಾತನ್ನು ಎಂದಿಗೂ ಹೇಳಬೇಡಿ. ಅಂತಹ ಯೋಗ್ಯವಂತನೂ ನಾನಲ್ಲ. ಕಾರಣ ಇದು ಏನೇ ಇದ್ದರೂ ಕೂಡ ನನ್ನ ಶ್ರೀಪಾದಂಗಳವರು, ಅವರ ಅಂತರಂಗದಲ್ಲಿ ನೆಲೆಸಿದಂತಹ ವಾಯುದೇವರು, ಅವರು ತೋರುತ್ತಿರುವಂತಹ ಕರ್ಣೆಯೇ ಹೊರತಾಗಿ ಮತ್ತೇನೂ ಇಲ್ಲ. ನಾನು ಅಂತಹ ಶಕ್ತಿವಂತನೂ ಅಲ್ಲ. ಅವರ ಪಾದವನ್ನು ಹಿಡಿದಿದ್ದೇನೆ, ಅವರ ಆಶೀರ್ವಾದದ ಬಲದಿಂದನೇ ಇಷ್ಟರ ಮಟ್ಟಿಗೆ ಆಗಿದೆ. ಆಯಿತು, ನಿಮ್ಮ ಮಾತು ಸತ್ಯ, ಅವರು ಹೇಳಿದಂತಹ ಮಾತು ನಿಮ್ಮ ಮಾತು ಸತ್ಯ ಇಲ್ಲ ಎಂದು ನಾನು ಹೇಳ್ತಾ ಇಲ್ಲ. ಆದರೆ ನಮಗೆ ದಾರಿ ದೀಪ ನೀವಲ್ಲ ಅಂದರು. ಆಗ ಮತ್ತಷ್ಟು ಆನಂದ ಬಾಷ್ಪಗಳು ಬಂದವು. ಅದನ್ನು ಗುರುಗಳ ಪಾದಾರವಿಂದಕ್ಕೆ ಅರ್ಪಣೆಯನ್ನು ಮಾಡಿ ಇನ್ನೇನು ಹೊರಡೋಣ ಎಂದು ಬರುತ್ತಾ ಇದ್ದೇನೆ. ಬರುವಂತಹ ಸಂದರ್ಭದಲ್ಲಿ ಆ ಒಂದು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಪುಸ್ತಕವನ್ನು ಕಳಿಸಿದಂತಹ ಶ್ರೀಯುತ ಅನಂತಾಚಾರ್ಯ ಜೋಶಿ ಎನ್ನುವಂತಹ ಮಹನೀಯರು ಕೂಡ ಅಲ್ಲಿ ಬಂದಿದ್ದರು. ಅವರನ್ನು ದೂರವಾಣಿ ಮುಖಾಂತರ ಮಾತ್ರ ನಾನು ಮಾತನಾಡಿಸುತ್ತಾ ಇದ್ದೆ, ಆದರೆ ಮುಖವನ್ನು ನಾನು ನೋಡಿಲ್ಲ. ಆದರೆ ಈ ದಿನನಿತ್ಯನೂ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಅವರು ನೋಡುತ್ತಾ ಇದ್ದಾರೆ. ಈ ಮುಖವನ್ನು ನೋಡಿ ಅವರು ಪ್ರಾಣೇಶಾಚಾರ್ಯರೇ ಎಂದು ಕೂಗಿದರು, ಎರಡು ಮೂರು ಸಲ ಕೂಗಿದರು. ಅಂತಹ ಸಂದರ್ಭದಲ್ಲಿ ಹೋಗಿ ಪ್ರಪ್ರಥಮವಾಗಿ ತುಂಬಾ ಹಿರಿಯರಿದ್ದಾರೆ, ನಮಸ್ಕಾರವನ್ನು ಸಲ್ಲಿಸಿದೆ, ಪಾದಕ್ಕೆ ನಮಸ್ಕಾರವನ್ನು ಸಲ್ಲಿಸಿದೆ. ಸಲ್ಲಿಸಿದ ನಂತರವೇ ನಾನು ಕಂಡ್ರಿ ಅನಂತಾಚಾರ್ಯ ಜೋಶಿ ಎಂದು ಹೇಳಿದರು. ತಟ್ಟನೆ ಆಚಾರ್ಯರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ, ಬನ್ನಿ ಕೂತ್ಕೊಳ್ಳಿ ಎಂದು ಹೇಳಿ ಅವರು ಕುಳಿತುಕೊಂಡು ಎಲ್ಲ ವಿಚಾರಗಳನ್ನು ಮಾತನಾಡಿಸಿದರು. ಇಲ್ಲ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಿಮ್ಮ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಇದೇ ಪ್ರಕಾರವಾಗಿ ನಡೆಸಿಕೊಂಡು ಹೋಗ್ರಿ ಎಂದು ಆಶೀರ್ವಚನವನ್ನು ಕೂಡ ಮಾಡಿದರು. ನಂತರ ಪ್ರಾಣೇಶಾಚಾರ್ಯರೇ, ನಿಮಗೆ ಇನ್ನೊಂದು ಶ್ರೀ ಮಧ್ವ ವಿಜಯ ಕಥಾಮೃತ ಎನ್ನುವಂತಹ ಪುಸ್ತಕ ನಿಮಗೆ ತಲುಪಿದೆಯಾ ಎಂದು ಕೇಳಿದರು. ಇಲ್ಲ ಆಚಾರ್ಯರೇ, ತಾವು ಕಳಿಸುತ್ತೀನಿ ಎಂದು ದೂರವಾಣಿ ಮುಖಾಂತರ ಹೇಳಿದ್ದೀರಿ, ಆದರೆ ನನಗೆ ಬಂದಿಲ್ಲ ಎಂದು ಹೇಳಿದರು. ಹೇಳಿದೊಡನೆ ಅವರು ತಕ್ಷಣವೇ ಅವರ ಮಡದಿಯವರನ್ನು ಕರೆದರು, ಕರೆದು ಪರಿಚಯ ಮಾಡಿಸಿದರು. ಪರಿಚಯ ಮಾಡಿಸಿ ನಾನು ಹೇಳ್ತಾ ಇದ್ದೀನಲ್ಲ ಪ್ರಾಣೇಶಾಚಾರ್ಯರು ಹೊಸಪೇಟೆ ಎಂದು, ಆ ಗಗನಾಚಾನಲ್ಲಿ ಬರ್ತಾರಲ್ಲ ಇವರೇ ನೋಡಿ ಎಂದು ತಕ್ಷಣವೇ ಆ ತಾಯಿಗೆ ಕೂಡ ನಮಸ್ಕಾರವನ್ನು ಸಲ್ಲಿಸಿದೆ. ಅಲ್ಲ ಕಣ್ರಿ, ಆ ಟಿವಿನಲ್ಲಿ ನೋಡಿದರೆ ತುಂಬಾ ವಯಸ್ಸಾದವರಂತೆ ಕಾಣುತ್ತೀರಿ, ಆ ಪ್ರಕಾರವಾಗಿ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಮ್ಮ, ಅದು ಆ ಮಾಧ್ಯಮಗಳಲ್ಲಿ ಅವರು ಜೂಮ್ ಆಗಿ ಇನ್ನೊಂದು ಆ ಕ್ಯಾಮರಾ ಸೆಟ್ಟಿಂಗ್ಸ್ ನಮಗೆ ಗೊತ್ತಾಗುವುದಿಲ್ಲ, ಆ ಪ್ರಕಾರವಾಗಿ ತೆಗೆಯುತ್ತಾ ಇರ್ತಾರೆ. ತುಂಬಾ ಸಂತೋಷ ನಿಮ್ಮ ಪರಿಚಯವಾಗಿದ್ದು ಎಂದು ಅವರು ಹೇಳಿದರು. ಆಯಿತು ಎಂದು ನಮಸ್ಕಾರವನ್ನು ಸಲ್ಲಿಸಿದೆ. ತಕ್ಷಣವೇ ಅವರು ಇಂತಹ ಪುಣ್ಯಕ್ಷೇತ್ರದಲ್ಲಿ ನಿಮ್ಮಂತವರಿಗೆ ಇಂತಹ ಪುಸ್ತಕವನ್ನು ದಾನ ಕೊಡುವಂತಹ ಸೌಭಾಗ್ಯ ನನಗೆ ಒದಗಿ ಬಂದಿದೆ ಎಂದು 11 ರೂಪಾಯಿ ದಕ್ಷಿಣೆಯನ್ನು ಇಟ್ಟು ಅವರ ಹಸ್ತದಿಂದ ಇದರಲ್ಲಿ ಲಿಖಿತವನ್ನು ಮಾಡಿ ಅವರು ಇದಕ್ಕೆ ವಿಶೇಷವಾಗಿ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅಂಕಿತವನ್ನು ಕೂಡ ಹಾಕಿದ್ದಾರೆ. ಇಂತಹ ಮಹಾಗ್ರಂಥವನ್ನು ಇಂತಹ ಪುಣ್ಯಕ್ಷೇತ್ರದಲ್ಲಿ ನಿಮಗೆ ಹಸ್ತಾಂತರಿಸುವುದು ನನ್ನ ಧನ್ಯ ಎಂದು ಅವರು ಹೇಳಿದರು. ತಕ್ಷಣವೇ ನನಗೆ ಆನಂದ ಬಾಷ್ಪಗಳು ಬಂದು ಹೇಳಿದೆ, ಹಿರಿಯರೇ, ಇದು ನಿಮ್ಮ ಸೌಭಾಗ್ಯವೇ ಅಲ್ಲ, ನನ್ನ ಸಂಪೂರ್ಣ ಸೌಭಾಗ್ಯ, ನನ್ನ ಸಂಪೂರ್ಣ ಸೌಭಾಗ್ಯ. ಕಾರಣ ಶ್ರೀ ಮಧ್ವ ವಿಜಯ ಕಥಾಮೃತ ಇದು ಕೂಡ ಸಂಸ್ಕೃತದಲ್ಲಿ ಇದ್ದಂತಹದ್ದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅವರೇ ಮುದ್ರಿಕೆಯನ್ನು ಹಾಕಿಸಿದ್ದಾರೆ. ಅದಕ್ಕೆ ಅಂಕಿತವನ್ನು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರೇ ಅಂಕಿತವನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವರು ಇದಕ್ಕೆ ಸಹಿಯನ್ನು ಕೂಡ ಹಾಕಿದ್ದಾರೆ. ನೋಡಿ, ಇಲ್ಲಿ ಸಹಿಯನ್ನು ಕೂಡ ಹಾಕಿದ್ದಾರೆ. ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಗಳು ಇಂತಹ ಪುಸ್ತಕವನ್ನು ಅಂತಹ ಪುಣ್ಯಕ್ಷೇತ್ರದಲ್ಲಿ ಶ್ರೀ 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 ಜಯತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ ಇರತಕ್ಕಂತಹ ಮಳಕೆಡ ಕ್ಷೇತ್ರದಲ್ಲಿ ಇಂತಹ ಪವಿತ್ರವಾದಂತಹ 11ನೇ ಶ್ರೀಮದ್ ನ್ಯಾಯಸುಧಾ ಮಂಗಳ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಿದ್ದಾರೆ ಎಂದರೆ ಅವರು ಹೇಳಿದರು ಇಂತಹ ಶ್ರೀಮದ್ ವಿಜಯ ಕಥಾಮೃತ ಇಂತಹ ಪುಣ್ಯಕ್ಷೇತ್ರದಲ್ಲಿ ನಿಮಗೆ ಕೊಡುತ್ತಾ ಇದ್ದೇನೆ, ಇದು ಶ್ರೀಪಾದಂಗಳವರ ಆಶೀರ್ವಾದದ ಬಲ. ಇನ್ನು ಮುಂದೆ ನಿಮಗೆ ಪ್ರತಿ ಒಂದು ವಿಷಯದಲ್ಲಿಯೂ ಕೂಡ ವಿಜಯನೇ ಎನ್ನುವಂತಹ ಆಶೀರ್ವಚನವನ್ನು ಕೂಡ ಅವರು ಮಾಡಿದರು. ನನಗೆ ತುಂಬಾ ತುಂಬಾ ಆನಂದವಾಯಿತು. ಆಯಿತು, ಇದೆಲ್ಲವುದಕ್ಕೂ ಕಾರಣ ನನ್ನ ಶ್ರೀಪಾದಗಳವರ ಶುಭ ಆಶೀರ್ವಾದದ ಬಲವೇ ಎಂದು ಭಾವಿಸಿ ಅವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಆಚಾರ್ಯರೇ ನಾನು ಇನ್ನು ಹೋಗಿ ಬರಲೇ ಎಂದು ಕೇಳಿದಾಗ ಆಯಿತು, ವಿಜಯೀ ಭವ ವಿಜಯೀ ಭವ ಎನ್ನುವಂತಹ ಆಶೀರ್ವಚನವನ್ನು ಕೂಡ ಮಾಡಿ ಅವರು ಬೆನ್ನನ್ನು ಕೂಡ ಚಪ್ಪರಿಸಿ ಕಳಿಸಿದರು.
ನೋಡಿ, ನನಗೆ 9 ಗಂಟೆಗೆ ಬಸ್ ಇದ್ದಿತ್ತು, ಆದರೆ 5 ಗಂಟೆಗೆಲ್ಲ ನಾನು ಈ ಒಂದು ಕಲಬುರಗಿಗೆ ಬಂದೆ. ಬಂದು ಹೇಗೆ ಟೈಮ್ ಪಾಸ್ ಆಯಿತು, ಆ ಗುರುಗಳ ಇಚ್ಛೆ ಈ ಪುಸ್ತಕವನ್ನೇ ಸ್ವಲ್ಪ ಹೊತ್ತು ಓದ್ತಾ ಕೂತೆ. ನಂತರ ಮತ್ತೊಬ್ಬರು ಬಂದರು, ಅವರು ಪರಿಚಯವಾಯಿತು. ಅವರು ಬಳ್ಳಾರಿ ನಿವಾಸಿಗಳಂತೆ, ಅವರನ್ನು ಕೆಲವು ಹೊತ್ತು ಮಾತನಾಡಿಸುತ್ತಾ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತಿದ್ದೆವು. ಅವ್ರದ್ದು ಅದೇ 9 ಗಂಟೆಗೆ ಬಸ್ ಇದ್ದಿತ್ತು, ನಂದು 9 ಗಂಟೆಗೆ ಬಸ್ ಇದ್ದಿತ್ತು, ಅವ್ರದ್ದು ಬೇರೆ ಬಸ್ಸು, ನನ್ನ ಬೇರೆ ಬಸ್ಸು. ಇಬ್ಬರು ಬಂದೆವು, ಗುರುಗಳ ಆಶೀರ್ವಾದದ ಬಲದಿಂದ ಬಂದು ಸುರಕ್ಷಿತವಾಗಿ ಮನೆಗೆ ತಲುಪಿದೆ. ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೇನೆ ಎಂದರೆ, ಈ ಒಂದು ಟೀಕಾಕೃತ್ಪಾದರು ಮೂಲ ಬೃಂದಾವನ ಆ ಮಳಕೆಡಾ ಕ್ಷೇತ್ರದಲ್ಲಿ ಇದೆ. ಅಲ್ಲಿ ಯತಿವರೇಣ್ಯರ, ಪ್ರತಿಯೊಬ್ಬ ಯತಿವರೇಣ್ಯರ ಬಾಯಿಯಲ್ಲಿ ಬಂದಂತಹ ಮಾತು, ಸಾಕ್ಷಾತ್ ಇಂದ್ರಲೋಕಕ್ಕೆ ನಾವು ಬಂದಿದ್ದೇವೆ ಅಂತ ವೈಭವವನ್ನು, ಇಂದ್ರಲೋಕದಲ್ಲಿ ಯಾವ ಪ್ರಕಾರವಾದಂತಹ ವೈಭವ ಇರುತ್ತದೋ, ಈ ಒಂದು ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಡೆಸುತ್ತಾ ಇರುವಂತಹ ಈ ಶ್ರೀಮದ್ ನ್ಯಾಯಸುಧಾಮಂಗಳ ಕಾರ್ಯಕ್ರಮವು ಅಷ್ಟು ಅದ್ಧೂರಿಯಾಗಿ ನಡೆಯುತ್ತಾ ಇದೆ. ಇದು ಸರ್ವೇ ಸಾಧಾರಣವಾದಾಗಿ ಎಲ್ಲರೂ ಮಾಡಲು ಅಶಕ್ಯ ಅಶಕ್ಯ. ಕಾರಣ ಏನು ಎಂದರೆ, ಈ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಂತರಂಗದಲ್ಲಿ ಶ್ರೀ 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 ಟೀಕಾಕೃತ್ಪಾದರು ಅಂದರೆ ಜೈತಿತ್ ಶ್ರೀಪಾದಗಳವರು ಅಂತರಂಗದಲ್ಲಿ ನೆಲೆಸಿ ಇವರಿಂದ ನಡೆಸುತ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಗಳು ಮೇಲ್ ನಡೀಲಿ ಎನ್ನುವಂತಹ ಅವರು ಬಾಯಿ ನುಡಿಗಳನ್ನು ಕೇಳುತ್ತಾ ಇದ್ದರೆ ಕರ್ಣಗಳಿಗೆ ಅಷ್ಟು ಆನಂದವಾಗುತ್ತದೆ, ಕಣ್ಣುಗಳಿಗೆ ಕೂಡ ಅಷ್ಟು ಆನಂದವಾಗುತ್ತದೆ. ಅಷ್ಟು ಜನರು ನೆರೆದಿದ್ದಾರೆ, ಎಲ್ಲರಿಗೂ ಕೂಡ ಊಟಕ್ಕೆ ತಿಂಡಿಗೆ ಯಾವುದಕ್ಕೂ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಅಷ್ಟು ವಿಶೇಷವಾಗಿ ನಡೆಸಿಕೊಟ್ಟಂತಹ ಆ ಮಹಾನುಭಾವರ, ಗುರುಗಳ, ಹಿರಿಯರ ಎಲ್ಲರಿಗೂ ಕೂಡ ಪಾದಾಭಿವಂದನೆಗಳನ್ನು ಪುನಃ ಪುನಃ ಅರ್ಪಣೆಯನ್ನು ಮಾಡುತ್ತಾ ವೀಕ್ಷಕ ಬಂದಿದೆ. ಕಾರಣ, ನಾವು ಎಲ್ಲಾದರೂ ಒಂದು ತುತ್ತು ಊಟವನ್ನು ಮಾಡಿದ್ದೇವೆ ಎಂದರೆ ಜೀವಿತ ಪರ್ಯಂತರವೂ ಅದನ್ನು ಮರೆಯಬಾರದು. ಇಂತಹ ಮಹಾಕ್ಷೇತ್ರದಲ್ಲಿ ವಿಶೇಷವಾಗಿ ಅಷ್ಟು ಜನರಿಗೆ ಯಾವುದೇ ವಿಧವಾದಂತಹ ಕುಂದುಕೊರತೆಗಳು ಬಾರದೆ ಎಷ್ಟು ಹಸನ್ಮುಖದಿಂದ ಗುರುಗಳಾಗಿರಲಿ, ಅಲ್ಲಿ ವಾಲಂಟರೀಸೇ ಆಗಿರಲಿ, ಮತ್ತೊಬ್ಬರೇ ಆಗಿರಲಿ, ಪ್ರತಿಯೊಬ್ಬರು ಕೂಡ ಅವರು ಊಟವನ್ನು ಮಾಡಿದ್ದಾರೋ ನಿದ್ರೆಯನ್ನು ಮಾಡಿದ್ದಾರೋ ಇಲ್ಲವೋ ಆ ಭಗವಂತರಿಗೆ, ಆ ಗುರುಗಳಿಗೆ ಗೊತ್ತು. ಗುರುಗಳ ಸಮೇತವಾಗಿ ನಾನು ಹೇಳ್ತಿರುವಂತಹ ಮಾತು, ಆದರೆ ಅವರ ಮುಖದಲ್ಲಿ ಎಲ್ಲಿಯೂ ಕೂಡ ಕಳಾಹೀನವಾಗಿ ಕಾಣಲಿಲ್ಲ, ಹಸನ್ಮುಖದಿಂದನೇ ಇದ್ದರು. ಅಷ್ಟು ಜನಗಳನ್ನು ಸಂರಕ್ಷಣೆ ಮಾಡುತ್ತಾ ಎಲ್ಲರಿಗೂ ಕೂಡ ಎಲ್ಲರದ್ದು ಊಟವಾಯಿತ, ಸಾವಕಾಶವಾಗಿ ಆಗಲಿ ಎಂದು ಅವರು ಬಾಯಿ ತುಂಬ ಹೇಳುತ್ತಾ ಇದ್ದರೆ, ಆ ಪ್ರಕಾರವಾಗಿ ನಡೆಯಬೇಕಾದರೆ ನಿಜವಾಗಿಯೂ ಅದು ದೇವೇಂದ್ರನ ಲೋಕವೇ. ಕಾರಣ, ಸರ್ವೇ ಸಾಧಾರಣವಾದಂತಹ ಜಾಗಗಳಲ್ಲಿ ಅಂತಹ ಅದ್ಧೂರಿಯಾಗಿ ನಡೆಯಲು ಸಾಧ್ಯನೇ ಇಲ್ಲ, ಇಲ್ಲ, ಇಲ್ಲ. ಇದು ಸತ್ಯವಾದಂತಹ ಮಾತು. ಸಾಕ್ಷಾತ್ ಟೀಕಾಕೃತ್ಪಾದರು ಅಲ್ಲಿ ಇದ್ದ ಪ್ರಯುಕ್ತವೇ ಅಷ್ಟು ಅದ್ಧೂರಿಯಾಗಿ ನಡೆದಿದೆ. ಅಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ಶಕ್ತಿವಂತರನ್ನಾಗಿ ನನ್ನನ್ನು ಮಾಡಿದ್ದಕ್ಕಾಗಿ ನನ್ನ ಶ್ರೀಪಾದಗಳವರ ಪಾದಾರವಿಂದಕ್ಕೆ ಪುನಃ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ಗುರುಗಳಲ್ಲಿ ಹಾಗೂ ಟೀಕಾಕೃತ್ಪಾದರಲ್ಲಿ ನಾನು ಪ್ರಾರ್ಥಿಸುವುದೇನೆಂದರೆ, ನಮಗೆ ಇದ್ದಂತಹ ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲಿ ತೊಲಗಿಸಿ ಎಲ್ಲರ ಅಂತರಂಗದಲ್ಲಿಯೂ ತಾವೇ ನೆಲೆಸಿ ಅವರಿಗೂ ಕೂಡ ಸಾವಕಾಶದಿಂದ ನಾವು ಎಷ್ಟು ನಮ್ಮ ಯೋಗ್ಯತಾನುಸಾರವಾಗಿ ತಲುಪಿಸುತ್ತೀವೋ ಅದಕ್ಕೆ ತೃಪ್ತರಾಗುವಂತೆ ಅವರನ್ನು ಮಾಡಿ ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡುವಂತೆ ಆಶೀರ್ವಚನವನ್ನು ಮಾಡಿರಿ ಎಂದು ಅವರ ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಇಂದಿನ ದಿನದ ಈ ಒಂದು ಪಂಚಾಂಗ ಪಠನೆಯನ್ನು ಮಾತ್ರ ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ. ಕಾರಣ, ನಮಗೆ ಸಮಯಾವಕಾಶ ಕೇವಲ 1/2 ಗಂಟೆ ಇರುತ್ತೆ, 1/2 ಗಂಟೆಯಲ್ಲೇ ಮುಗಿಸಬೇಕಾಗಿದೆ. ಈಗ ಪ್ರಪ್ರಥಮವಾಗಿ ಗುರುಗಳ ನಾಮಸ್ಮರಣೆಯನ್ನು ಮಾಡೋಣ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತುವು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ಮಂಗಳವಾರ, ದ್ವಾದಶಿ ತಿಥಿ, ಆಶ್ಲೇಷ ನಕ್ಷತ್ರ, ಸುಖನಾಮಯೋಗ, ಬಾಲವನಾಮಕರಣ,
ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಪ್ರಿಯ ವೀಕ್ಷಕ ಬಂಧುಗಳೇ, ಇಂದು ಎಂತಹ ಮಹತ್ತರವಾದಂತಹ ದಿನ ಎಂದರೆ ನಮ್ಮ ಈ ಗಗನಾ ಚಾನೆಲ್ನ ಮುದ್ದಿನ ಮಗಳಾದಂತಹ ವೀಣಾ ಎನ್ನುವಂತಹ ಆ ಒಂದು ಪುತ್ರಿಯಂತೆ ನಾನು ಕರೆಯುತ್ತೇನೆ. ನನ್ನ ಭಾವನೆಯೂ ಅದೇ ಪ್ರಕಾರವಾಗಿ ಇದೆ. ಇದು ಮನದಾಳದ ಮಾತಿನಿಂದ ಹೇಳ್ತಾ ಇದ್ದೇನೆ, ಗುರುಗಳ ಪಾದಾರವಿಂದಗಳ ಸಾಕ್ಷಿಯಾಗಿ ಹೇಳ್ತಿರುವಂತಹ ಮಾತು. ಪುತ್ರಿಯಾಗಿರ್ತಕ್ಕಂತಹ ವೀಣಾಳ ಹುಟ್ಟು ಹಬ್ಬ. ಅಮ್ಮ ವೀಣಾ, ನಿನಗೆ ಗುರುಗಳ ಪಾದಾರವಿಂದಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವೆ. ವಿಶೇಷವಾದಂತಹ ಆಯುಷ್ಯ, ಆರೋಗ್ಯ, ಉನ್ನತವಾದಂತಹ ಸ್ಥಾನಮಾನವನ್ನು ನಿನಗೆ ಪ್ರಸಾದಿಸಲಿ ಎಂದು ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಪ್ರತ್ಯೇಕವಾಗಿ ಹೇಳುತ್ತಾ, ಇಂದಿನ ದಿನ ಎಲ್ಲರೂ ಯಾರ್ಯಾರು ಹುಟ್ಟು ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಳುತ್ತಾ ಇದ್ದೀರೋ, ಎಲ್ಲರಿಗೂ ಕೂಡ ಭಗವಂತ ಉತ್ತಮವಾದಂತಹ ಸ್ಥಾನಮಾನ ಹಾಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು, ಇಂತಹ ಆಚರಣೆಗಳನ್ನು ಇನ್ನೂ ನೂರಾರು ವರ್ಷ ವಿಜೃಂಭಣೆ ರೀತಿಯಿಂದ ಮಾಡಿಕೊಳ್ಳುವಂತಹ ಯೋಗ್ಯತೆ, ಶಕ್ತಿ ನಿಮ್ಮೆಲ್ಲರಿಗೂ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ವಿಶೇಷವಾಗಿ ಆ ಮಾತಿಗೆ ಪ್ರಪ್ರಥಮವಾಗಿ ದೀರ್ಘ ಸುಮಂಗಳಿ ಭವ ಎನ್ನುವಂತಹ ಶುಭ ಆಶೀರ್ವಚನವನ್ನು ಮಾಡಿ, ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ, ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ಶ್ರೀಪಾದಂಗಳವರ ಶುಭ ಅನುಗ್ರಹದಿಂದ ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದು ಏನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನೋಡಿದಂತಹ ಪ್ರತಿ ವಾಕ್ಯವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ, ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.